ಇದರಲ್ಲಿ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋಕೆ ಹೋಗೋದು ಬೇಡ. ಅವರ ರಾಜಕಾರಣದ ಬೇಳೆ ಸಮಾಜ ಒಡೆಯೋದ್ರಲ್ಲಿ ಕೈ ಹಾಕಿದ್ರು, ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಲಿಲ್ಲ. ನಾವು ಒಟ್ಟಿಗೆ ಎದುರಿಸ್ತೀವಿ, ಬಿ ಜೆ ಪಿನ ಒಂದು ಸೀಟು ಗೆಲ್ದಂಗೆ ನೋಡ್ಕೋತೀವಿ ಅಂತ ಪಾರ್ಲಿಮೆಂಟಲ್ಲಿ ಹೇಳಿದ್ರು. ಕಾಂಗ್ರೆಸ್ಸು ದಳ ಒಟ್ಟಿಗೆ ಬಂದು ಇಬ್ಬರಿಗೂ ಒಂದೊಂದು ಸೀಟು ತಿಣುಕಾಡಿ ಗೆಲ್ಲಬೇಕಾದ ಸ್ಥಿತಿ ಬಂತು. ಅವರ ನಾಯಕರುಗಳಿಗೆ ಅವ್ರ ಕ್ಷೇತ್ರಗಳಲ್ಲಿ ಗೆಲ್ಲೋ ವಿಶ್ವಾಸ ಇಲ್ಲದೆ ಇನ್ನೆಲ್ಲೋ ಹೋಗಿ ತಿಪ್ಪುರ್ಲಾಗ ಹಾಕಿ ಭಾಳ ಅದೃಷ್ಟದಲ್ಲಿ ದಡ ಸೇರಿದ್ರು. ಆ ಸ್ಥಿತಿ ಏನಿಲ್ಲ ಬಿ ಜೆ ಪಿಗೆ. ಬಿ ಜೆ ಪಿ ಗೆಲ್ತೀವಿ ಯಾವ ಎಂಥದೇ ಪರಿಸ್ಥಿತಿಯಲ್ಲೂ. ಹೀಗೆ ಮಾತಾಡಿದವರೆಲ್ಲ ಏನೇನಾದರೂ ಅಂತ ಬೇರೆ ಬೇರೆ ರಾಜ್ಯ ಚುನಾವಣೆಗಳಲ್ಲಿ ನೋಡಿದ್ದಾರೆ. ನಮಗೆ ಜನರಿಗೆ ದ್ರೋಹ ಮಾಡಿ ಬಗೆಯುವಂಥ ಯಾವ ಕೆಲಸನೂ ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ, ಹಾಗಾಗಿ ಮಾಡೋದೂ ಇಲ್ಲ. ನಮ್ಮ ಸರ್ಕಾರ ರೈತರ ಕಳಕಳಿ ಬಗ್ಗೆ ಯಡಿಯೂರಪ್ಪನವರಿಗೆ ಇವ್ರು ಪಾಠ ಹೇಳಬೇಕಾದಿಲ್ಲ. ರೈತರ ಬಗ್ಗೆ ಇರೋ ಕಳಕಳಿಗೆ ಸಂಕಷ್ಟದಲ್ಲಿರುವಂಥವರಿಗೆ ಸ್ಪಂದಿಸೋದು ನಮ್ಮ ಆದ್ಯ ಕರ್ತವ್ಯ. ನಾವು ಸ್ಪಂದಿಸ್ತಾ ಇದ್ದೀವಿ, ಸ್ಪಂದಿಸ್ತೀವಿ. ಮೂರು ಪಕ್ಷ 2018 2019 ಸೋತಿದ್ದು ಯಾವ ಶಾಪದಲ್ಲಿ? ಆ ಶಾಪ ವಿಮೋಚನೆಯೇ ಇನ್ನು ಕಾಂಗ್ರೆಸ್ಸಿಗೆ ಆಗಿಲ್ಲ. ಅವರು ಮಾಡಿದ ಪಾಪಕ್ಕೆ 7 ಜನ್ಮಕ್ಕೂ ಶಾಪ ವಿಮೋಚನೆ ಆಗಲ್ಲ. ಹಾಗಿರಬೇಕಾದ್ರೆ ಅವರು ನಮಗೆ ಶಾಪ ಕೊಡುವಷ್ಟು ತಾಕತ್ತು ಅವರಿಗಿಲ್ಲ. ನೆರೆ ಸಂತ್ರಸ್ತರಿಗೆ ತಾತ್ಕಾಲಿಕ ಪರಿಹಾರ ಕಾಂಗ್ರೆಸ್ ಇದ್ದಾಗ 3,600 ರೂಪಾಯಿ ಕೊಡ್ತಿದ್ರು, ನಾವು 10,000 ರೂಪಾಯಿ ಕೊಟ್ಟಿದ್ದೇವೆ. ಅವರಿದ್ದಾಗ 96,000 ರೂಪಾಯಿ ಸಂಪೂರ್ಣ ಮನೆ ನಾಶ ಆದವರಿಗೆ ಕೊಡ್ತಿದ್ರು. ನಾವು 5 ಲಕ್ಷ ಕೊಡೋ ತೀರ್ಮಾನ ಮಾಡಿ 1 ಲಕ್ಷ ಮೊದಲನೇ ಹಂತದ್ದು ಬಿಡುಗಡೆ ಮಾಡಬೇಕು ಅಂತ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು 1,000 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಹಾಗಿರಬೇಕಾದ್ರೆ ಕೇಂದ್ರ ಸರ್ಕಾರ ನೀವು ನಿಗದಿತ ಫಾರ್ಮೆಟ್ನಲ್ಲಿ ಕಳಿಸಿ ಎನ್ ಡಿ ಆರ್ ಎಫ್ನಲ್ಲಿ ಕೊಡಬೇಕಾದಂಥ ಅಷ್ಟು ಗ್ರ್ಯಾಂಟನ್ನು 1 ಪೈಸೆಯೂ ಕಡಿಮೆ ಇಲ್ಲದಂತೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ಫಾರ್ಮೆಟ್ ಪ್ರಕಾರ ಸಬ್ಮಿಟ್ ಮಾಡಬೇಕು. ಕೆಲವು ಜಿಲ್ಲೆಗಳದ್ದು ಕರೆಕ್ಷನ್ ಮಾಡೋದಿತ್ತು, ಕರೆಕ್ಷನ್ ಮಾಡಿ ಸಬ್ಮಿಟ್ ಮಾಡೋ ಕೆಲಸ ಆಗ್ತಾಯಿದೆ.